गुड इवनिंग स्टूडेंट्स, टुडे वी आर गोइंग टू स्टार्ट ए न्यू लेसन पाठ ऐलु अरिवे गुरु मक्कळे इवत्तु नावु ऐलने पाठवन्न माड्ता इद्दीनि अदु पाठद हेसरु अरिवे गुरु आयता मक्कळे केळगिन प्राणि पक्षिगळ चित्रगळन्नु गुर्तिसि हेसरु बरीरि अंत इदे नोडि मोदलनेदु हळिलु अंत ई प्राणि हेसरु एनु हळिलु स्क्विरिल अंत हेळ्तीवि ಇದು ನೋಡಿ ಪಕ್ಷಿ ಪಿಕಾಕ್ ನವಿಲು ಅಂತ ಹೇಳ್ತೀವಿ ಆಯ್ತಾ ನೋಡಿ ಇದು ಹೆನ್ ಕೋಳಿ ಅಂತ ಹೇಳ್ತೀವಿ ಇದು ನೋಡಿ ಇದು ಕ್ಯಾಟ್ ಬೆಕ್ಕು ರಾಟ್ ಇಲಿ ಗೋಟ್ ಮೇಕೆ ಶೀಪ್ ಕುರಿ ಸ್ಪ್ಯಾರೋ ಗುಬ್ಬಿ ಡಾಗ್ ನಾಯಿ ಹೆನ್ಸ್ ಕೋಳಿಗಳು ಇದು ನೋಡಿ ಫಾಕ್ಸ್ ಆ್ಯಂಡ್ ಬೇಬಿ ಫಾಕ್ಸ್ ನರಿ ಮತ್ತು ಅದರ ಮರಿ ಅಂತ ನೋಡಿ ಮಕ್ಕಳೇ ಇದು ಪಾಠ ಈಗ ಒಂದು ಕಾಡಿರುತ್ತೆ ಆ ಕಾಡಿನಲ್ಲಿ ನರಿ ಮತ್ತು ಅದರ ಮರಿ ಆಹಾರ ಹುಡುಕೊಂಡು ಬಂದಿರುತ್ತೆ ಏನಾಗುತ್ತೆ ಅಂದರೆ ಕಾಡೆಲ್ಲ ನೋಡಿ ಕಾಡು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಕಾಡು ಆಯಿತಾ ಕಾಡಿನ ಸುತ್ತಮುತ್ತ ಕಾಡಿನ ಕಾಡು ಅಂತಂದರೆ ಏನಿರುತ್ತೆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಕಾಡಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಯಾವುದ್ಯಾವುದು ಹೇಳಿ ಆನೆ ಹುಲಿ ಸಿಂಹ ಇವೆಲ್ಲ ಪ್ರಾಣಿಗಳು ಕಾಡಿನಲ್ಲಿ ವಾಸಿಸುತ್ತದೆ ಆದರೆ ಇಲ್ಲಿ ಇದು ರೈತನ ಮನೆ ಇದು ಹಿಂಭಾಗದಲ್ಲಿ ಕಾಡಿರುತ್ತೆ ಆಯಿತಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹಿಂಭಾಗದಲ್ಲಿ ಕಾಡು ಥರ ಇರುತ್ತೆ ಅಲ್ಲಿಂದ ಏನಾಗ್ಬಿಡುತ್ತೆ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲ್ಲಿದವು ಆದರೆ ಆ ಕಾಡಲ್ಲಿ ಏನು ಸಿಕ್ಕೋದಿಲ್ಲ ಆಗ ಏನು ಮಾಡುತ್ತೆ ತಿರುಗುತ್ತಾ ತಿರುಗುತ್ತಾ ಅಂತಂದರೆ ಸುತ್ತಾಡಿ ಸುತ್ತಾಡಿ ಸಾಕಾಗೋಗ್ಬಿಡುತ್ತೆ ಆಗ ಅವೇನು ಮಾಡ್ತವೆ ಕಾಡಿನಿಂದ ಹೊರಗಡೆ ಬಂದುಬಿಡ್ತವೆ ಯಾರ್ಯಾರು ಹೊರಗಡೆ ಬರ್ತಾ ಇರೋದು ನರಿ ಮತ್ತು ಅದರ ಮರಿ ಆಯಿತಾ ಇಬ್ಬರು ಹೊರಗಡೆ ಬರ್ತವೆ ಅವುಗಳಿಗೆ ದೂರದಲ್ಲಿ ಒಂದು ತೋಟದ ಮನೆ ಕಾಣಿಸ್ತಾ ಇದೆ ನೋಡಿ ಇದೇ ತೋಟದ ಮನೆ ಅರ್ಥ ಆಯ್ತಾ ಇದು ತೋಟದ ಮನೆ ಈ ತೋಟದ ಮನೆಯಲ್ಲಿ ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು ಅಲ್ಲಿ ಕೊಕ್ಕೊಕ್ಕೋ ಅಂತ ಒಂದು ಸೌಂಡ್ ಸದ್ದು ಅಂತಂದರೆ ಸೌಂಡ್ ಕೇಳಿಸುತ್ತೆ ಅದೇನು ಮಾಡ್ತವೆ ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆಯಪ್ಪ ಅಂತ ನೋಡಿಕೊಂಡು ಆ ಕೋಳಿಗಳು ಹೋಗ್ತವೆ ಮೇವು ಅಲ್ಲಿ ಏನು ಅಂತ ನೋಡೋಕೆ ಹೋಗ್ತವೆ ಅಲ್ಲಿ ಕೋಳಿಗಳು ಮೇವು ಹಾರಿಸ್ಕೊಂಡಿರ್ತವೆ ಕೋಳಿಗಳನ್ನ ನೋಡಿಬಿಟ್ಟು ನರಿ ಮರಿಗೆ ಈ ನರಿ ಮರಿ ಇದೆ ಅಲ್ಲ ಇದಕ್ಕೇನಾಗ್ಬಿಡತ್ತೆ ಅಂದರೆ ಎಷ್ಟು ಸಂತೋಷ ಆಗೋಗ್ಬಿಡುತ್ತೋ ಕೋಳಿ ಮರಿಗಳು ನೋಡಿ ಇಲ್ಲಿ ಕೋಳಿ ಮರಿಗಳನ್ನ ನೋಡಿಬಿಟ್ಟು ಈ ನರಿ ಮರಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ ಅಮ್ಮ ಎಷ್ಟೊಂದು ಕೋಳಿಗಳು ನರಿ ಮರಿ ಹೇಳ್ತದೆ ಅಮ್ಮ ಇಷ್ಟೊಂದು ಕೋಳಿ ಮರಿಗಳು ಅಂತೇಳ್ಬಿಟ್ಟು ಹೇಳುತ್ತಾ ಅವಾಗೇನು ಮಾಡುತ್ತೆ ಈ ನರಿ ಮರಿ ಇದೆಯಲ್ವಾ ಓಡೋಗುತ್ತೆ ಬೇಲಿಯ ಅಂಚಿನಲ್ಲಿದ್ದ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು ನೋಡಿ ಇಲ್ಲಿ ಈ ನರಿ ಮರಿ ಬೇಲಿ ಇರುತ್ತಲ್ಲ ಈ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಗಾಬರಿಯಿಂದ ಅದು ಕಿರ್ಚುತ್ತೆ ಅಮ್ಮ ಅಂತ ಯಾರು ಕಿರ್ಚೋದು ನರಿ ಮರಿ ಕಿರ್ಚ್ತಾ ಇದೆ ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು ನರಿ ಏನು ಮಾಡುತ್ತೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಹತ್ತಿರ ಬರುತ್ತೆ ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತರು ಬರುವುದು ಕಂಡಿತು ಅಷ್ಟೊತ್ತಿಗೆ ತೋಟದ ಒಳಗಡೆಯಿಂದ ರೈತ ಬರ್ತಾನೆ ಭಯದಿಂದ ಹಿಂದೆ ಸರಿಯಿತು ಭಯ ಪಟ್ಕೊಂಡು ಹಿಂದೆ ಹೊರಟೋಯ್ತು ಆಗ ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತುಕೊಳ್ಳುತ್ತೆ ನರಿ ಏನು ಮಾಡುತ್ತೆ ತುಂಬ ಹೊತ್ತು ನೋಡುತ್ತೆ ಅಲ್ಲಿಂದ ರೈತ ಆಚೆ ಬರ್ತಾ ಇರ್ತಾನೆ ಅದಕ್ಕೋಗಿ ಅದಕ್ಕೋಸ್ಕರ ಅದೇನು ಮಾಡುತ್ತೆ ಸಮಯ ನೋಡಿಕೊಂಡು ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಬಿಡುತ್ತೆ ಇದಾದಮೇಲೆ ನೋಡಿ ರೈತ ಏನು ಮಾಡ್ತಾನೆ ಅಲ್ಲೇ ತೋಟದಿಂದ ಬಂದುಬಿಟ್ಟು ಬರ್ತಾ ಇರ್ತಾನೆ ಇವನೇ ರೈತ ನೋಡಿ ಇಲ್ಲಿ ರೈತ ಇದ್ದಾನಲ್ಲ ಇದೇ ಇವನೇ ರೈತ ನೋಡಿ ಇಲ್ಲಿ ತೋಟದೊಳಗಡೆ ಕೆಲಸ ಮಾಡ್ತಾ ಇದ್ದಾನೆ ಇವನು ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ ನರಿಗೆ ಪಾಪ ತನ್ನ ಮರಿಯನ್ನು ಬಿಟ್ಬಿಟ್ಟು ಇರೋದಕ್ಕೆ ಆಗಲಿಲ್ಲ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸ್ಕೊಂಡು ಬರಬೇಕು ಅಂತ ತೋಟಕ್ಕೆ ಮತ್ತೆ ಬರುತ್ತೆ ಸಂಜೆಯವರೆಗೂ ಅಂತಂದರೆ ಈವ್ನಿಂಗ್ವರೆಗೂ ಅಲ್ಲೇ ಕಾದ್ಕೊಂಡು ಕೂತ್ಕೊಂಡು ಬಿಡುತ್ತೆ
ಆದರೆ ಮರಿ ಎಲ್ಲೂ ಕಾಣಿಸಲಿಲ್ಲ, ಸುಳಿವೇ ಸಿಕ್ಕಲಿಲ್ಲ ಅಂತಂದರೆ ಅದಿರೋ ಜಾಗ ಎಲ್ಲೂ ಗೊತ್ತಾಗಲೇ ಇಲ್ಲ ಅಂತ. ತೋಟದಿಂದ ಬೇಲಿ ಸುತ್ತ ತಿರುಗಿತು, ದುಃಖದಿಂದ ಬೇಲಿ ಸುತ್ತ ತಿರುಗಿತು. ದುಃಖ ಅಂತಂದರೆ ಸ್ಯಾಡ್, ತುಂಬ ಬೇಜಾರಾಗ್ಬಿಟ್ಟು ಬೇಲಿ ಎಲ್ಲ ಸುತ್ತಾಡ್ಕೊಂಡು ಬರುತ್ತೆ. ಅಲ್ಲೊಂದು ಕಂಡಿ ಇತ್ತು ನೋಡಿ, ಇಲ್ಲೊಂದು ಕಂಡಿ ಅಂತಂದರೆ ಹೋಲ್, ರಂಧ್ರ ಅಂತ. ಇಲ್ಲೊಂದು ಕಂಡಿ ಥರ ಇರುತ್ತೆ, ಇದರಲ್ಲಿ ಹೇಗೋ ನುಸುಳ್ಕೊಂಡು ಆಚೆ ಬಂದ್ಬಿಡುತ್ತೆ. ಒಳಗೆ ಬಂದು ಹುಡುಕಿತು, ಆದರೆ ಆಮೇಲೆ ತೋಟದ ಒಳಗಡೆ ಎಲ್ಲ ಬಂದು ಹುಡುಕುತ್ತೆ. ಅಲ್ಲಿ ಸಹ ಎಲ್ಲೂ ತೋಟದಲ್ಲ ಒಳಗಡೆ ಹುಡುಕಿದ್ರು ಸಹ ಸಿಕ್ಕಲೇ ಇಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಬಚ್ಚಿಟ್ಕೊಂಡು ಕೂತಿರ್ತವೆ ನೋಡಿ, ಇಲ್ಲಿ ಈ ಕೋಳಿಗಳು ಎಲ್ಲ ಕೂತಿರೋದು ಇಲ್ಲಿ. ಈ ಕೋಳಿಗಳನ್ನ ನೋಡಿಬಿಟ್ಟು ಈ ನರಿಗೆ ಏನಾಗ್ಬಿಡುತ್ತೆ, ನನಗೆ ತುಂಬ ಅದನ್ನು ತಿನ್ನಬೇಕು ಅಂತೇಳ್ಬಿಟ್ಟು, ಒಳ್ಳೆ ಆಹಾರ ಸಿಕ್ಕಿದೆ, ಒಳ್ಳೆ ಫುಡ್ಡು ಇದು ನನಗೆ ತಿನ್ನೋದಕ್ಕೆ ಅಂತೇಳ್ಬಿಟ್ಟು ಈ ನರಿಗೆ ಆಸೆ ಆಗ್ಬಿಡುತ್ತೆ. ಏನಾದರೂ ಮಾಡಿ ಅದನ್ನು ತಗೊಂಬಂದು ತಿನ್ಬಿಡ್ಬೇಕು ಅಂತ ಆಸೆ ಆಗ್ಬಿಡುತ್ತೆ. ಮೆಲ್ಲಕ್ಕೆ ಕೋಳಿ ಹತ್ರ ಹೋಗಿ ತೆವಳ್ಕೊಂಡು ಅಲ್ಲಿ ಹೋಗುತ್ತೆ. ಆದರೆ ಆ ನರಿಗೆ ಗೊತ್ತಿರಲಿಲ್ಲ ಅಲ್ಲಿ ರೈತ ಬಲೆ ಹಾಕಿರ್ತಾನೆ ಅಂತ. ನೋಡಿ ಇಲ್ಲಿ ರೈತ ಬಲೆ ಹಾಕಿದಾನೆ, ಆ ಬಲೆ ಒಳಗಡೆ ಹೋಗಿ ನರಿ ಬಿದ್ದೋಗ್ಬಿಡುತ್ತೆ. ಆಗ ನರಿಗನ್ಸುತ್ತೆ, ಓಹೋ ನಾನು ತುಂಬ ತಪ್ಪು ಮಾಡಿಬಿಟ್ಟೆ, ಈ ರೈತ ತನ್ನ ಚಾಣಾಕ್ಷತನತೆಯನ್ನು ತನ್ನ ಬುದ್ಧಿಯಿಂದ ಬಲೆ ಹಾಕ್ಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ತುಂಬ ಸಂಕಟ ಪಡುತ್ತೆ. ಆಗ ಇಲ್ಲಿ ನೋಡಿ, ಇಲ್ಲಿ ಇಲ್ಲೇ ಅಲ್ಲೇ ಜಿಗಿದಾಡಿಕೊಂಡು ಇವೆಲ್ಲ ಏನು ಇಲಿ ಮರಿಗಳು ಇರ್ತವೆ, ಇಲಿಗಳಿರ್ತವೆ. ಆಗ ಈ ನರಿ ಒಂದು ಉಪಾಯ ಬರುತ್ತೆ. ಆಗ ಈ ನಿಮ್ಮ ಇಲಿಗಳನ್ನ ಕರೆದ್ಬಿಟ್ಟು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯೇ ಸುಮ್ಮನೆ ಅದಕ್ಕೆ ಕೇಳುತ್ತ ಥರ. ಇಲಿಗಳು, ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ಅವೇನು ಹೇಳ್ತವೆ, ಏನು ಹೇಳ್ತವೆ ಆ ಇಲಿಗಳು, ಇಲ್ಲ ನರಿಯಣ್ಣ ನಮ್ಮ ಹಲ್ಲುಗಳೆಲ್ಲ ತುಂಬ ಗಟ್ಟಿಯಾಗಿದೆ ಅಂತ ಹೇಳುತ್ತಂತೆ. ಇಲಿಗಳು, ಇಲ್ಲ ನರಿಯಣ್ಣ ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಅಂತ ಹೇಳ್ತವೆ. ಅದಕ್ಕೆ ನರಿ, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿರಿ ನೋಡೋಣ, ಇನ್ನು ನಿಮ್ಮ ಹಲ್ಲುಗಳೆಲ್ಲ ತುಂಬ ಗಟ್ಟಿಯಾಗಿದೆ ಅಲ್ವಾ, ಹಾಗಾದರೆ ಈ ಬಲೆನ ಕತ್ತರಿಸ್ರಿ ನೋಡೋಣ ಅಂತ ಹೇಳುತ್ತಂತೆ. ಇಲಿಗಳು ಕ್ಷಣದಲ್ಲಿ ಆ ಬಲೆಗಳನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ಇಲಿಗಳು ಕ್ಷಣದಲ್ಲಿ ಆ ನರಿಯಿಂದ ಬಲೆಗಳನ್ನು ಕತ್ತರಿಸಿ ಹಾಕಿದವು. ನರಿ ಬಲೆಯಿಂದ ಹೊರೆ ಬಂದಿತು. ಆಗ ನರಿಯು, ಇಲಿಗಳಿರಾ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಮಾಡಿದ್ದ ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ನಲ್ಲ, ನೀವು ನನ್ನನ್ನು ಪಾರು ಮಾಡಿದಿರಿ, ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಅಂತ ನರಿ ಇಲಿಗಳಿಗೆ ಹೇಳ್ತಾ ಇದೆ. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಓಹೋ, ಇಲಿಗಳು ಈ ನರಿಗೆ, ಅಪ್ಪ ನೀನು ತುಂಬ ಜಾಣ, ನೀನು ತುಂಬ ಚೆನ್ನಾಗಿ ಎಲ್ಲ ಯೋಚನೆ ಮಾಡ್ತೀಯ ಅಂತ ನರಿಗೆ ಹೊಗಳ್ತವೆ. ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದ ತನ್ನನ್ನು ಕಂದನನ್ನು ಪಾರು ಮಾಡಲೆಂದು ಬಂದೆ. ಅವಾಗ ನರಿ ಹೇಳುತ್ತೆ, ನನ್ನ ಮಗು ಸಿಕ್ಕಾಕೊಂಡ್ಬಿಟ್ಟಿದೆ, ರೈತನ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಇದೇ ನೋಡ್ರಿ ನರಿದು ಮಗು ಸಿಕ್ಕಾಕೊಂಡ್ಬಿಟ್ಟಿದೆ ನನ್ನ ಪಾಪು, ಅದಕ್ಕೋಸ್ಕರ ಬಿಡಿಸ್ಕೊಳ್ಳೋದಕ್ಕೆ ಬಂದೆ, ನನ್ನ ಬೇಬಿನ ಬಿಡಿಸ್ಕೊಳ್ಳೋಕೆ ಬಂದೆ. ಆದರೆ ಕೋಳಿ ತಿನ್ನೋ ಆಸೆಯಿಂದ ನಾನೇನು ಮಾಡಿಬಿಟ್ಟೆ, ಬಲೆಯಲ್ಲಿ ಸಿಕ್ಕಾಕೊಂಡೆ. ನೀವು ನನಗೆ ಉಪಕಾರ ಮಾಡಿದ್ದೀರಿ, ಅದಕ್ಕೆ ನನ್ನ ಕಂದ ನೀವು ನನಗೆ ಉಪಕಾರ ಮಾಡಿದ್ದೀರಿ. ಆದರೆ ನನ್ನ ಕಂದ ಮಾತ್ರ ಸಿಕ್ಕಲಿಲ್ಲ, ಕಂದ ಅಂದರೆ ಮಗು, ನನ್ನ ಮಗು ಮಾತ್ರ ನನಗೆ ಸಿಕ್ಕಲಿಲ್ಲ ಅಂತ ದುಃಖದಿಂದ ಅಂದರೆ ತುಂಬ ಸ್ಯಾಡಾಗಿ ಹೇಳಿಕೊಂಡು ನರಿ ಬೇಜಾರು ಮಾಡ್ಕೊಳ್ತಂತೆ. ಆಗ ಇಲಿಗಳು, ರೈತ ಬಚ್ಚಿಟ್ಟಿದ್ದಾನಲ್ಲ ನರಿ ಮರಿನ, ತೋರಿಸ್ತೀವಿ ಬಾ ಅಂತ ತಾಯಿ ಮರಿ ನರಿನನ್ನು ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತೆ. ಆಗ ತಾಯಿಗೆ ಆ ಮಗುನ ನೋಡಿಬಿಟ್ಟು ಆನಂದವಾಯಿತು ಅಂದರೆ ತುಂಬ ಹ್ಯಾಪಿ ಆಗುತ್ತಂತೆ. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು, ಸಂತೋಷದಿಂದ ಕಾಡಿನತ್ತ ಓಡಿದವು. ಆವಾಗ ಇನ್ನೊಂದ್ಸತಿ ನರಿ ಮತ್ತು ಮರಿ ಇಬ್ಬರು ಸೇರ್ಕೊಂಡ್ಬಿಟ್ಟು ಇಲಿಗಳಿಗೆ ಧನ್ಯವಾದಗಳು ಅಂದರೆ ಥ್ಯಾಂಕ್ಸ್ ಹೇಳಿಬಿಟ್ಟು ಕಾಡಿನ ಕಡೆಗೆ ಓಡೋಗ್ಬಿಡ್ತವಂತೆ, ಸಂತೋಷದಿಂದ ಹ್ಯಾಪಿಯಾಗಿ ಕಾಡಿನ ಕಡೆಗೆ ಓಡೋಗ್ತವಂತೆ. ಈ ಪಾಠದ ಒಟ್ಟು ಅರ್ಥ ಏನು ಅಂತಂದರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಏನು ಈ ಪಾಠದ ಅರ್ಥ? ಉಪಾಯ ಬಲ್ಲವನಿಗೆ
ಅಪಾಯವಿಲ್ಲ ಅಂತ. ಆಯ್ತಾ ಮಕ್ಕಳೇ, ಇದನ್ನ ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಯಾವುದೇ ಕಷ್ಟ ಬಂದರೂ ಸಹ ನಮ್ಮ ಬಳಿ ಉಪಾಯ ಅನ್ನೋದಿರಬೇಕು.